ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಗಿರಿಧರ್ ಭಟ್. ಶ್ರಾವಣ ಮಾಸದ ವೃಶ್ಚಿಕ ರಾಶಿಯವರ ಭವಿಷ್ಯ ಫಲ ತಿಳಿಯುವಂತಹ ಒಂದು ಪ್ರಯತ್ನ ಮಾಡೋಣ. ಮೊದಲನೇದಾಗಿ ವೃಶ್ಚಿಕ ರಾಶಿಯವರ ಒಂದು ಹಣಕಾಸಿನ ವ್ಯವಸ್ಥೆ ನೋಡೋದಾದ್ರೆ ಒಳ್ಳೆಯ ಆರ್ಥಿಕ ಲಾಭಗಳು ಅನ್ನೋದು ಗೋಚರ ಆಗುತ್ತೆ. ಮುಖ್ಯವಾಗಿ ಈ ಕ್ರಯ ವಿಕ್ರಯಗಳಂತಹ ವಿಚಾರಗಳು, ಈ ಮಧ್ಯವರ್ತಿಯ ಒಂದು ಕಾಯಕಗಳೇನಿದೆ ಖಂಡಿತವಾಗಿ ಫಲ ನೀಡತಕ್ಕಂಥದ್ದು. ಇದರೊಟ್ಟಿಗೆ ಈ ಭೂಮಿಗೆ ಸಂಬಂಧಪಟ್ಟಂತಹ ಕಾರ್ಯಗಳೇನಿದ್ದಾವೆ ಖಂಡಿತವಾಗಿ ನಿಮಗೆ ಲಾಭದಾಯಕವಾದಂತಹ ವಿಚಾರಗಳನ್ನ ತಂದುಕೊಡುತ್ತೆ. ಹಾಗೆ ಹಳೆಯ ವ್ಯವಹಾರಗಳಾಗಿರ್ಬೋದು, ನಿಮ್ಮ ಒಂದು ಚಾಣಕ್ಷತನದ ಒಂದು ವ್ಯಾಪಾರ ಒಪ್ಪಂದಗಳಾಗಿರ್ಬೋದು, ಆರ್ಥಿಕವಾಗಿ ಬೆಳವಣಿಗೆಗೆ ಬೇಕಾದಂತಹ ಅಂಶಗಳನ್ನ ದಯಪಾಲನೆ ಮಾಡುತ್ತೆ. ಇದರ ಜೊತೆಗೆ ನಿಮ್ಮ ಹಣಕಾಸಿನ ಸ್ಥಿತಿ, ಎಲ್ಲೋ ಒಂದು ಕಡೆ ಸಿಕ್ಕಾಗಿಟ್ಕೊಂಡಿರುವಂತಹ ಒಂದು ದುಡ್ಡು ಏನಿದೆ ಅವೆಲ್ಲವೂ ಸಹ ನಿಮಗೆ ಸಕಾಲದಲ್ಲಿ ಮರುಪಾವತಿ ಆಗ್ತಕ್ಕಂತಹ ಸಂಭವಗಳು ಕಾಣಬಹುದಾಗಿದೆ. ಸಾಲದಂತಹ ಪೀಡನೆ ಅಥವಾ ವಿಷ ವರ್ತಲ ನೀವು ಅನುಭವಿಸ್ತಾ ಇದ್ರೆ ಅದರಿಂದ ಹೊರಗಡೆ ಬರ್ತಕ್ಕಂತಹ ಕ್ಷಣಗಳನ್ನ ನಾವು ವೃಶ್ಚಿಕ ರಾಶಿಯವರಿಗೆ ನೋಡಬಹುದಾಗಿದೆ. ವಿಶೇಷವಾಗಿ ಹಣಕಾಸಿನ ವ್ಯವಸ್ಥೆ ಬಹಳ ಚೇತರಿಕೆಯಿಂದ ಬಹಳ ಒಂದು ಅದೃಷ್ಟದಾಯಕವಾಗಿ ಧನಪ್ರಾಪ್ತಿ ಆಗ್ತಕ್ಕಂತಹ ಅಥವಾ ಆಕಸ್ಮಿಕವಾದಂತಹ ಯೋಗಗಳಿಂದ ಆರ್ಥಿಕವಾಗಿ ಮುಂದೆ ಹೋಗ್ತಕ್ಕಂಥ ಒಂದು ಸಂಭವಗಳನ್ನ ನಾವು ಕಾಣಬಹುದಾಗಿದೆ. ಇದಾದ ನಂತರ ವೃಶ್ಚಿಕ ರಾಶಿಯವರ ಒಂದು ಶೈಕ್ಷಣಿಕ ಒಂದು ವ್ಯವಸ್ಥೆ ನೋಡೋದಾದ್ರೆ ಉದಾಸೀನತೆ ಅಥವಾ ಶಿಕ್ಷಣದ ಮೇಲಿರ್ತಕ್ಕಂತಹ ಒಂದು ಬೇಜವಾಬ್ದಾರಿತನದ ವಿಚಾರ ಇವೆಲ್ಲವೂ ಸಹ ಎಲ್ಲ ಒಂದು ಕಡೆ ಶಿಕ್ಷಣದಲ್ಲಿ ಪೆಟ್ಟು ನೀಡತಕ್ಕಂಥ ಅಂಶಗಳನ್ನ ಕಾಣಬಹುದಾಗಿದೆ. ನಿಮ್ಮಲ್ಲಿರ್ತಕ್ಕಂಥ ಆಲಸ್ಯವನ್ನ ತೆಗೆದುಹಾಕಿ ಅಥವಾ ಎಲ್ಲವನ್ನ ಕಲ್ತಿದ್ದೀನಿ ಅಂತಕ್ಕಂಥ ಒಂದು ಭ್ರಮೆ ಇದ್ರೆ ಅದಷ್ಟು ತೆಗೆದುಹಾಕಿ ಶಿಕ್ಷಣಕ್ಕೆ ಬೇಕಾದಂತಹ ಒಂದು ಅವಕಾಶಗಳನ್ನ, ವಿಚಾರಗಳನ್ನ, ತಾವು ಕಲಿಯುವಂತಹ ಒಂದು ಆಸಕ್ತಿ ಇವೆಲ್ಲವೂ ಸಹ ರೂಢಿಸ್ಕೊಂಡ್ರೆ ಬಹಳ ಒಳ್ಳೇದು ಅನ್ನೋದು ನನ್ನ ಸಲಹೆ. ಅಥವಾ ಶಿಕ್ಷಣಕ್ಕೆ ಸಂಬಂಧಪಟ್ಟ ಹಾಗೆ ಕೆಲವೊಬ್ಬರ ಮಾತುಗಳು ಗೊಂದಲಗಳಿಂದ ಅಥವಾ ಇನ್ನೊಬ್ಬರ ಮಾತುಗಳು ಕೇಳೋದ್ರಿಂದ ನಿಮಗೆ ಬೇಕಾದಂತಹ ಅವಕಾಶಗಳನ್ನ ವಂಚಿತರನ್ನಾಗಿ ಮಾಡ್ಕೊಳ್ಬಹುದು ಅಥವಾ ನಿಮ್ಮ ಶಿಕ್ಷಣದ ಒಂದು ಪಟುತ್ವವನ್ನ ಹಾನಿ ಮಾಡ್ಕೊಳ್ಬಹುದು. ಹಾಗಾಗಿ ಇನ್ನೊಬ್ಬರ ಒಂದು ವಿಚಾರಗಳಿಗೆ, ಇನ್ನೊಬ್ಬರ ಒಂದು ವ್ಯವಸ್ಥೆಗೆ ತಾವು ಗೊಂದಲಮಯ ಮಾಡಿಕೊಳ್ಳುವಂತಹ ಒಂದು ವ್ಯವಸ್ಥೆ ಇದ್ರೆ ತೆಗೆದುಹಾಕೋದು ಬಹಳ ಒಳ್ಳೇದು ಅನ್ನೋದು ನನ್ನ ಸಲಹೆ. ತದನಂತರ ನಾವು ವೃಶ್ಚಿಕ ರಾಶಿಯವರ ಒಂದು ಕೌಟುಂಬಿಕ ಜೀವನ ನೋಡೋದಾದ್ರೆ ನಿಮ್ಮ ಏನು ಬಹಳ ಹಳೆಯದಾದಂತಹ ವ್ಯಾಜ್ಯಗಳಾಗಿರ್ಬೋದು ಅಥವಾ ಈ ಸಹೋದರ ಒಡನೆ ಇರ್ತಕ್ಕಂತಹ ಸಮಸ್ಯೆಗಳನ್ನ ಹಿರಿಯರೊಡನೆ ಕುಳಿತುಕೊಂಡು ಬಗೆಹರಿಸುವಂತಹ ಒಂದು ಸಂದರ್ಭಗಳನ್ನ ಕಾಣಬಹುದು. ಇದಾದ ನಂತರ ಮುನಿಸಿಕೊಂಡಿರ್ತಕ್ಕಂತಹ ಕುಟುಂಬದ ಸದಸ್ಯರು ಕೂಡ ಒಂದಾಗ್ತಕ್ಕಂತಹ ಒಂದು ಪ್ರಮೇಯಗಳು ಜರುಗುವಂತಹ ಒಂದು ಶುಭ ವಿಚಾರಗಳು ಗೋಚರ ಆಗುತ್ತೆ. ಮತ್ತೆ ಈ ಮದುವೆಗೆ ಸಂಬಂಧಪಟ್ಟ ಹಾಗೆ ಅಥವಾ ಗೃಹ ನಿರ್ಮಾಣ, ಈ ಕ್ರಯ ವಿಕ್ರಯಗಳಾಗಿರ್ಬೋದು, ಇವೆಲ್ಲವೂ ಸಹ ಕುಟುಂಬವನ್ನ ಸಮೇತವಾಗಿ ತೆಗೆದುಕೊಂಡು ಹೋಗ್ತಕ್ಕಂತಹ ಒಂದು ವ್ಯವಸ್ಥೆ ನಿಮ್ಮಲ್ಲಿರ್ತಕ್ಕಂಥ ಶಕ್ತಿ ಆಗಿರುತ್ತೆ. ಹಾಗೆ ಕುಟುಂಬದಲ್ಲಿ ಒಂದು ಸಂತೋಷದ ವಾತಾವರಣ, ಪರಿಹಾರ ವಿಚಾರಗಳು, ಹಾಗೆ ಸಮಸ್ಯೆಗಳನ್ನ ಏಕತಾ ಭಾವನೆಯಿಂದ ಸರಿಪಡಿಸಿಕೊಳ್ಳುವಂತಹ ಒಂದು ದಿನಮಾನಗಳು ಕೌಟುಂಬಿಕ ವ್ಯವಸ್ಥೆಯಲ್ಲಿ ನಾವು ನೋಡಬಹುದಾಗಿದೆ. ಹಾಗೆ ನಿಮ್ಮ ಒಂದು ಸಮಸ್ಯೆಗಳಿಗೆ, ಉದ್ವೇಗಗಳಿಗೆ, ಆಸೆಗಳಿಗೆ ಕುಟುಂಬ ನಿಮ್ಮ ಬೆನ್ನ ಹಿಂದೆ ಇರ್ತಾರೆ ಎಂಬುದಾಗಿ ನಾವು ನೋಡಬಹುದಾಗಿದೆ. ಪತ್ನಿಯೊಡನೆ ಉತ್ತಮ ಸಾಂಗತ್ಯ, ಮಕ್ಕಳಿಂದ ಸಂತೋಷದ ಒಂದು ವಾತಾವರಣ, ಹಾಗೆ ಹಿರಿಯರಿಂದ ಜವಾಬ್ದಾರಿಗಳು, ಇವೆಲ್ಲವೂ ಸಹ ಸಂತೋಷವಾದಂತಹ ವಿಚಾರ ಎಂಬುದಾಗಿ ನಾವು ನೋಡಬಹುದಾಗಿದೆ. ಇದಾದ ನಂತರ ವೃಶ್ಚಿಕ ರಾಶಿಯವರ ಒಂದು ಉದ್ಯೋಗ ವ್ಯವಸ್ಥೆ ನೋಡೋದಾದ್ರೆ ಗೆಲುವು ಅನ್ನೋದು ನಿಮ್ಮ ಪರಿಪಕ್ವತೆಯಿಂದ ತುಂಬಿಕೊಂಡಿರ್ತಕ್ಕಂಥ ಅಂಶ. ನೀವೇನಾದರೂ ವ್ಯವಹಾರಿಕವಾಗಿ ಕಾರ್ಯಗಳನ್ನು ಮಾಡ್ತಾ ಇದ್ರೆ ಖಂಡಿತವಾಗಿ ಹೊಸ ಆವಿಷ್ಕಾರಗಳಿಂದ ಅಥವಾ ಹೊಸ ವಿವೇಚನೆಗಳಿಂದ ನಿಮ್ಮ ವ್ಯವಹಾರವನ್ನು ವಿಸ್ತರಣೆ ಮಾಡುವಂತಹ ಒಂದು ವ್ಯವಸ್ಥೆ ನಾವು ನೋಡ್ಬೋದಾಗಿದೆ. ಮತ್ತೆ ನಿಮ್ಮ ಒಂದು ಕೆಲಸ ಕಾರ್ಯದಲ್ಲಿ ಸಹವರ್ತಿಗಳಿಂದ ಒಳ್ಳೆಯ ಪ್ರತಿಫಲ ಅನ್ನೋದು ನಿರೀಕ್ಷೆ ಮಾಡಬಹುದಾಗಿದೆ. ಮೇಲಾಧಿಕಾರಿಗಳು ಮೆಚ್ಚುಗೆಯನ್ನ ನೀಡತಕ್ಕಂಥದ್ದು ಅಥವಾ ಈ ಸಂಘ ಸಂಸ್ಥೆಗಳ ಒಡನಾಟ, ಸಾಮಾಜಿಕ ಕ್ಷೇತ್ರಗಳಲ್ಲಿ ಬೆಳೆಯುವಂತಹ ಒಂದು ವ್ಯವಸ್ಥೆ, ಇವೆಲ್ಲವೂ ಸಹ ಒಳ್ಳೆಯ ರೂಪಕವಾಗಿ ಕಾಣುತ್ತೆ. ನಾನು ಮೊದಲೇ ಹೇಳಿದಾಗೆ ಉದ್ಯೋಗದಲ್ಲಿ ನಿಮ್ಮ ಒಂದು ವಿಶೇಷವಾಗಿ ಈ ಭೂಮಿಯ ವಿಷಯ, ಕ್ರಯ ವಿಕ್ರಯ, ರೈತಾಪಿ ವರ್ಗದವರಿಗೆ ಇವೆಲ್ಲವೂ ಸಹ ನಿಮಗೆ ಒಳ್ಳೆಯ ಪ್ರತಿಫಲ, ಹಾಗೆ ಸುಸ್ಥಿರವಾದಂತಹ ಅಭಿವೃದ್ಧಿಗೆ ಪೂರಕವಾಗಿರ್ತಕ್ಕಂಥ ಅಂಶಗಳನ್ನ ನಾವು ವೃಶ್ಚಿಕ ರಾಶಿಯವರಲ್ಲಿ ನೋಡಬಹುದಾಗಿದೆ. ಇದಾದ ನಂತರ ನಿಮ್ಮ ಒಂದು ಆರೋಗ್ಯದ ವಿಷಯವಾಗಿ ನೋಡೋದಾದ್ರೆ ಒತ್ತಡ ಭರಿತವಾದಂತಹ ಆರೋಗ್ಯ ಅಥವಾ ಉದ್ವೇಗ, ತಾಳ್ಮೆ ಇಲ್ಲದಿರ್ತಕ್ಕಂತಹ ಒಂದು ವ್ಯವಸ್ಥೆ, ಸದಾಕಾಲ ಕೆಲಸದ ಒಂದು ಹುಳುವಾಗಿರ್ತಾರೆ, ಇವೆಲ್ಲವೂ ಸಹ ನಿಮ್ಮ ಆರೋಗ್ಯದ ಬಗ್ಗೆ ನೀವು ಲಕ್ಷ್ಯ ಇಡುವಲ್ಲಿ ವಿಫಲ ಆಗ್ತಕ್ಕಂಥ ಸಾಧ್ಯತೆ ಕಾಣಬಹುದು. ಅಥವಾ ನಿಮ್ಮ ಆರೋಗ್ಯದ ಮೇಲೆ ವ್ಯತಿರಿಕ್ತವಾದಂತಹ ಪರಿಣಾಮ ಕೊಡಬಹುದು. ಅಥವಾ ಈ ಪ್ರಯಾಣದ ಹೆಚ್ಚಿನ ಹೊರೆ ಈ ದಿನಮಾನಗಳಲ್ಲಿ ಹೆಚ್ಚಳ ಆಗ್ಬೋದು, ಅಥವಾ ಹೊರಗಿನ ಆಹಾರ ಸೇವನೆ ನಿಮಗೆ ಮಾರಕ ಆಗ್ತಕ್ಕಂಥದ್ದು, ಅಥವಾ ಕೆಲಸದ ಒಂದು ಒತ್ತಡಗಳು ಏನಿದ್ದಾವೆ ಎಲ್ಲೋ ಒಂದು ಕಡೆ ಮಾನಸಿಕ ಪ್ರಕ್ಷುಬ್ಧತೆಗೆ ಅಡಿ ಮಾಡಿಕೊಡುವಂತಹ ಒಂದು ಸಾಧ್ಯತೆಗಳಿದೆ. ಇವೆಲ್ಲವೂ ಸಹ ನಿಮ್ಮ ಆರೋಗ್ಯ
ಋಣಾತ್ಮಕವಾಗಿ ಕೆಡುವಂತಹ ಒಂದು ವ್ಯವಸ್ಥೆ ಇದೆ. ಹಾಗಾಗಿ ಆರೋಗ್ಯದ ಬಗ್ಗೆ ನಿರ್ಲಕ್ಷ್ಯದ ಧೋರಣೆ ಬೇಡ. ಸರಿಯಾದ ಸಮಯದ ಗತಿಯಲ್ಲಿ ಆರೋಗ್ಯದ ಒಂದು ಏನಾದರೂ ಸಮಸ್ಯೆಗಳು ಉದ್ಭವಾದ್ರೆ ಪರಿಹಾರದ ವಿಚಾರಗಳನ್ನ ಯೋಚನೆ ಮಾಡ್ಕೊಂಡು ಬಹಳ ಒಳ್ಳೇದು ಅನ್ನೋದು ನನ್ನ ಒಂದು ಸಲಹೆ ವೃಶ್ಚಿಕ ರಾಶಿಯವರಿಗೆ. ಮತ್ತೆ ಈ ವೃಶ್ಚಿಕ ರಾಶಿಯವರು ಮುಖ್ಯವಾಗಿ ಮತ್ತಷ್ಟು ಒಳ್ಳೇದಾಗಬೇಕು, ಶುಭ ವಿಚಾರಗಳು ಗೋಚರ ಆಗಬೇಕು ಅಂತಹವರಿಗೆ ಖಂಡಿತವಾಗಿ ತಾವು ತಮ್ಮ ಒಂದು ಸುಬ್ರಹ್ಮಣ್ಯ ದೇವರನ್ನ ಪೂಜೆ ಮಾಡೋದ್ರಿಂದ ಬಹಳ ಒಂದು ಉನ್ನತವಾಗಿ ಹೋಗ್ತಕ್ಕಂಥ ಸಾಧ್ಯತೆಗಳಿದೆ. ಕ್ರಯ ವಿಕ್ರಯಗಳಲ್ಲಿ ಏನಾದರೂ ಹಿನ್ನಡೆ ಅಂತ ಏನಾದರೂ ಕಂಡು ಬಂದರೆ ಖಂಡಿತವಾಗಿ ಸುಬ್ರಹ್ಮಣ್ಯ ದೇವರಿಗೆ ನಡೆದುಕೊಳ್ಳಿ, ಶುಭ ಆಗುತ್ತೆ, ಎಲ್ಲವೂ ಸಹ ಸರಿ ಹೋಗುತ್ತೆ ಎಂಬುದಾಗಿ ನಾನು ತಿಳಿಸ್ತಾ ಇದ್ದೀನಿ. ಎಲ್ಲರಿಗೂ ಶುಭ ಆಗಲಿ. ನಮಸ್ಕಾರ.